ಮೆಣಸುಗಳನ್ನು ಮೇಲಿಕೆ ಬಿಟ್ಟ ತಕ್ಷಣ ಈ ರೀತಿಯಾಗಿ ಓಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸುರುವಿಗೆ ಹೀಗೆ ಓಡುದು ಓಡುದು ಓಡುದು, ಆಮೇಲೆ ನಿಧಾನಕ್ಕೆ ಮೇಲಿಕ್ಕೆ ಶುರು ಮಾಡಿದವರು. ನೋಡಿ, ಇದು ಬಿಳಿ ಕಲರ್ ಇದು ಹೋರಿ, ಈಚೆದ್ದು ಹಸು. ಇವಳಿಗೆ ಸ್ವಲ್ಪ ಹೊಟ್ಟೆಯವರಿ, ಅವರಿಬ್ಬರು ಒಟ್ಟಿಗಿದ್ರೆ. ನೋಡಿ ಈಗ ಬಂದು ಹಾಯ್ದು. ಆದರೆ ನಮ್ಮ ಹೋರಿ ಅವನಿಗೀಗ 1.5 ವರ್ಷ, ಆದರೂ ಯಾರಿಗೂ ಅವನು ಹಾಯೋದಿಲ್ಲ. ಅವನಿಗೆ ಯಾರು ಹಾಯಿದರೆ ಕೂಡ ಅವನು ಯಾರಿಗೂ ಏನೂ ತಂಟೆ ಮಾಡುತ್ತಿಲ್ಲ. ಎಲ್ಲರನ್ನು ಕಂಡ್ರೆ ಅವನಿಗೆ ತುಂಬ ಪ್ರೀತಿ, ಬಹಳ ಪ್ರೀತಿಯ ಹೋರಿ ಇದು. ಬಹಳ ಸಾಧು ಸ್ವಭಾವ, ಫ್ರೆಂಡ್ಲಿ. ದೇಸಿ ಹಸುಗಳು ಮೈ ಮೇಲೆ ನಾವು ಮುಟ್ಟಿದ್ರೆ ಅಥವಾ ಯಾವುದಾದ್ರೂ ಒಂದು ಕೀಟ ಎಲ್ಲ ಕೂತ್ಕೊಂಡ್ರೆ ತನ್ನಷ್ಟಕ್ಕೆ ಚರ್ಮವನ್ನು ಶೇಕ್ ಮಾಡಿ ಅದನ್ನು ಬೀಳಿಸ್ತವೆ. ನೋಡಿ ಇವಳ ಹೆಸರು ವರದ ಹೇಳಿ, ಇವಳು ಪ್ರೀತಿ ತೋರಿಸುವ ಒಂದು ವಿಧಾನ ನೋಡಿ. ಹಸುಗಳು ಪ್ರೀತಿ ತೋರಿಸುವುದು ಹೀಗೆ. ಇದು ಬಾಳೆದಂಡು. ನಮ್ಮ ಹತ್ರ ಯಾವುದೇ ಬೇರೆ ಮೆಷಿನ್ಸ್ ಎಲ್ಲ ಇಲ್ಲದಿರುವಾಗ ಈ ಥರ ನಾವು ಕೊಚ್ಚಿ ಹಾಕ್ಬೋದು. ಆದಷ್ಟು ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಿದರೆ ಈ ದೇಸಿ ಹಸುಗಳಿಗೆ ತಿನ್ನಲಿಕ್ಕೆ ಸುಲಭ ಆಗ್ತದೆ. ದೇಸಿ ಹಸುಗಳು ಸ್ವಲ್ಪ ನೀರೆಲ್ಲ ಕುಡಿಯೋದು ಕಡಿಮೆ, ಹಾಗಾಗಿ ನಾವು ಆದಷ್ಟು ನೀರಿನಂಶ ಇರುವಂತಹ ಆಹಾರ ಕೊಟ್ಟರೆ ಒಳ್ಳೆಯದು. ಇದರಲ್ಲಿ ನೀರಿನಂಶ ಜಾಸ್ತಿ ಇರ್ತದೆ. ಕೆಲವರು ಹೇಳ್ತಾರೆ ಸೆಗಣಿ ನೀರಾಗ್ತದೆ ಅಂತ, ಬಟ್ ನಾನು 2-3 ದಿವಸದಿಂದ ಕೊಡ್ತಾ ಇದ್ದೇನೆ, ನನಗೆ ಅಂಥದ್ದೇನು ಕಾಣಲಿಲ್ಲ.